ತಂಜಾವೂರಿಂದ ಒಬ್ಬ ವ್ಯಕ್ತಿನ ಕರೆಸ್ತಾ ಇದ್ದೀನಿ. 90 ವರ್ಷ ಆ ಮನುಷ್ಯ. ದೇವಸ್ಥಾನದ ಪೂರ್ತಿ ಡೀಟೇಲ್ಸ್ ಗೊತ್ತು ಆ ಮನುಷ್ಯ. ಎಲ್ಲ ನಿಲ್ಲಿಸ್ತೀನಿ, ನೋಡ್ತೀರಿ. ಆ ಕೇಶವನಾಥ ಜೈಲು ಸೇರೋ ಹಾಗೆ ಮಾಡ್ತೀನಿ. ಆ ಕೇಶವನಾಥ ಏನ್ ನಡೆಸ್ತಿರ್ಬೋದು ಅಂತ ಗೊತ್ತು ನನಗೆ. ಏನು, ಎಲ್ಲ ನಿಗೂಢವಾಗಿದೆ. ಏನ್ ನಡೆಸ್ತಿರ್ಬೋದು ಕೇಶವನಾಥರು ಪೂರ್ತಿ ಗೊತ್ತಿಲ್ಲ ಅದಕ್ಕೆ. ಆದ್ರೆ ಅವನ ಕಡೆಯವನೊಬ್ಬ ಗಂಗೋತ್ರಿ ನದಿಯಲ್ಲಿ ರಾತ್ರಿ ಎಲ್ಲ ಏನೋ ಹುಡುಕ್ತಾ ಇದ್ದಾನೆ ಅಂತ ಗೊತ್ತು. ಬಿಡಿ ಅತ್ಗೆ, ವಾರದಲ್ಲ ಎಲ್ಲ ಗೊತ್ತಾಗತ್ತೆ. ಆ ಕೇಶವನಾಥ ಯಾರು, ಆ ದೇಶಾಂತರದ ಕತೆ ಏನು ಅಂತ. ಅಕ್ಷತ ಏನ್ ಮಾಡ್ತಿದ್ದೆ? ಎಂತ ಇಲ್ಲ. ತಗೋ, ಸದಾನಂದ ಕೊಟ್ಟು ಕಳ್ಸಿದ್ದಾನೆ. ಏನೋ ಸ್ಪೆಷಲ್? ಎಂತ? ನನಗೆ ಗೊತ್ತಿಲ್ಲಪ್ಪ. ಏಕಾಂತದಲ್ಲಿ ತೆಗೆದು ನೋಡು. ಇಂಥದ್ದೆಲ್ಲ ಜೀವನದಲ್ಲಿ ಇರ್ಬೇಕು ಕಣೆ, ಆಗ್ಲಿ ಮಜಾ. ಬೇಡದೆ ನಂಗೆ. ಹಾಯ್. ಯಾಕೆ ಬೇಡ? ಯಾರು ಏನು ಅನ್ನಲ್ಲ ಕಣೆ. ನಿನ್ನ ಭಾವಿ ಗಂಡ ಕೊಟ್ಟು ಕಳ್ಸಿರೋದು, ಪ್ರೀತಿಯಿಂದ ಕೊಟ್ಟು ಕಳ್ಸಿರೋದನ್ನ ಬೇಡ ಅನ್ಬಾರ. ತಗೋ. ಬರ್ತೀನಿ ಅದಕ್ಕೆ. ಆ ಕೇಶವನಾಥನ ಬಂಡ ಬಯಲು ಮಾಡ್ತೀನಿ. ದಯವಿಟ್ಟು ಬೇರೆ ಹುಡುಗನ್ನ ಹುಡುಕಿ ದೇವಿಗೆ. ಅಕ್ಷತ ಎಂತಿಲ್ಲ, ಸುಳ್ಳು ಹೇಳಕ್ ಬರಲ್ಲ ನಿನಗೆ. ಎಂತಿಲ್ಲ, ಇಲ್ ಕಾಣ ಗುಲಾಬಿ ಹೂವು ಸದಾನಂದ ಕಳ್ಸಿದ್ದು. ಪಾಪದವಳು ಕಣೆ ನೀನು. ನೀನು ಅಷ್ಟೆ. ಎಂತಾಗ ನೀ ಜಗಳ ಮಾಡ್ಕೊಂಡು ಪೆಟ್ ತಿಂತಿ? ನಿಂಗ್ ಪೆಟ್ ಬಿದ್ರೆ ನಂಗ್ ಬೆಂಕಿ ಕೊಟ್ಟಂಗಾತ. ನೀ ಪೆಟ್ ತಿನ್ಬೇಕು ಆಗ. ಸತ್ಯ ಹೇಳಿದ್ರೆ ಪೆಟ್ಟು ಬೀಳತ್ತೆ, ಪ್ರಾಣನೂ ಹೋಗುತ್ತೆ. ಸತ್ಯ ಅಪ್ರಿಯ, ಅಪ್ರಿಯವಾದ ಸತ್ಯ ಹೇಳ್ಬಾರ್ದು. ನನ್ನಿಂದ ಎಂತಾರು ತೊಂದ್ರೆ ಆತೇನೆ? ಇಲ್ಲವೇ, ಮುಗ್ಧತೆ ಯಾರಿಗೆ ತೊಂದ್ರೆ ಮಾಡತ್ತೆ? ಎಂತ ಗೊತ್ತಿಲ್ಲ, ನೀ ತುಂಬಾ ತಿಳ್ಕೊಂಡಿದ್ದೆ. ನಿಂದು ಮದ್ವೆ ಆಗ್ಬಿಡುತ್ತೆ. ಮದ್ವೆ ತಯಾರಿ ಎಲ್ಲ ಸಾಕ್ತಿದೆ. ಚಿಕ್ಕಮ್ಮ ಜೌಳಿ ಅವ್ರಿಗೆ ಅಡ್ಗೆ ಅವ್ರಿಗೆಲ್ಲ ಹೇಳಿದಾರಂತೆ. ನಾಚಿಕೆ ಆತು. ನೀನೊಂದ್ ವಿಚಾರ ಮರ್ತ್ಬಿಟ್ಟಿದ್ಯಾ ಅಕ್ಷತ? ಎಂತ, ನನ್ ಮದಿ ನಿನ್ ಮದಿ ಒಟ್ಟಿಗೆ ಆಯ್ಲಿ ಎಂಬುದಾ? ಅಲ್ಲ, ನಿಮ್ಮಪ್ಪನ ವಿಚಾರ. ನಿಮ್ಮಪ್ಪ ಬರ್ದೆ, ನಿಮ್ಮಪ್ಪನ ಹುಡುಕ್ತೆ, ನಿನ್ ಮದ್ವೆ ಬೇಡ ಅಂದಿದ್ದೆ. ಎಲ್ಲಿಂದ ಹೇಳಿ ಹುಡ್ಕುದು? ಪಂಚಾಯತಿ ಆಫೀಸ್ಗೆ ಹೋಯ್ಕ ಬಾರೆ, ಮತ್ತೆ ಸಿಕ್ಕಾಕೊಂತೆ. ನಿಮ್ಮಪ್ಪ ಬರ್ದೆ ಮದ್ವೆ ಆಗ್ಬಿಡ್ತಿ ಅಕ್ಷತ? ನಿಮ್ಮಪ್ಪನ ಹುಡ್ಕೋ ಗುರಿ ಮರ್ತ್ಬಿಟ್ಯಾ? ಸಿಕ್ಕಾಕಾಶನ ಕಳ್ಕಂಕಾಗ ಅಂತ ಹೇಳಿ ಎಲ್ರು ಹೇಳ್ರು. ನಮ್ ಗುರಿ ಅಲ್ವಾ ಮುಖ್ಯ ನಮ್ಗೆ? ಹೌದು, ಈಗ್ಲೂ ದೇವ್ರ ಹತ್ರ ಅದೇ ಬೇಡ್ಕೊಂಬುದು ನಾನು, ಅಪ್ಪಯ್ಯ ಬರ್ಲಿ ಅಂತ ಹೇಳಿ. ನನಗ್ ಕಷ್ಟ ಆಗ್ತಿದೆ ಕಣೆ, ಆದ್ರೆ ನಿನಗ್ ಒಳ್ಳೇದಾಗತ್ತೆ. ನನಗೆಲ್ರೂ ಚೆನ್ನಾಗಿರ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಮಾತ್ರ ಸೃಷ್ಟಿ ಮಾಡಿದ ಅಮ್ಮನವ್ರಿಗೆ ಸಂತೋಷ ಆಗತ್ತೆ. ಅಮ್ಮನವ್ರಿಗೆ ಬೇಜಾನ್ ಮಾಡಬಾರ್ದು.
ತಾಯಿ ಮೇಲಾಣೆ. ನಿನ್ನ ಕೆಟ್ಟದಾಗ್ಲಿ ಅಂತ ನಾನು ಬಯಸ್ತಿಲ್ಲ ಅಕ್ಷತ, ನಿನಗಿನ್ನೂ ಒಳ್ಳೇದು ಸಿಗ್ಬೇಕು. ನಿನಗೂ ಒಳ್ಳೇದಾಯ್ಕ, ನಿನ್ನ ಎಲ್ರು ಚೆನ್ನಾಗಿ ಕಣ್ಕಾಣ್ಕ. ನಿನ್ನ ಯಾರು ಬೈಯುಕಾಗ, ಹುಡುಕಾಗ, ಯಾರೆಂದ್ಲೂ ನಿಂಗೆ ತೊಂದರೆ ಹಾಕುಕಾಗ. ನೀ ಬಯಸಿ ನಂಗೆ ಎಷ್ಟು ಒಳ್ಳೇದಾತೋ ಅದ್ರ ನೂರು ಪಟ್ ನಿಂಗೆ ಒಳ್ಳೇದಾಯ್ಕೆ. ನನ್ಗೊಂದು ಸಹಾಯ ಮಾಡ್ತೀಯ ಅಕ್ಷತ? ಎಂತ ಸಹಾಯ ಹೇಳು, ಕಣ್ಣು ಮುಚ್ಚಿರೋದ್ರೊಳಗ್ ಮಾಡ್ತೆ. ನಿನ್ ಜೀವನದ ಪ್ರಶ್ನೆ, ನಾನು ಕೇಳೋ ಸಹಾಯದಿಂದ ಏನಪ್ಪ ಹೀಗಾಗೋಯ್ತಲ್ಲ ಅಂತ ನಿನಗೆ ಅನ್ನಿಸ್ಬೋದು. ಆದ್ರೆ ಅಮ್ಮನವ್ರು ನಿನಗೆ ಒಳ್ಳೇದು ಮಾಡ್ತಾರೆ. ನಿನ್ ಪರ್ವಾಗಿ ನಾನ್ ಮಾತಾಡ್ತೀನಿ, ಅಮ್ಮನವ್ರ ಹತ್ರ ನಾನ್ ಕೇಳ್ಕೊತೀನಿ. ನಿನ್ ಜೀವನಕ್ಕೇನು ತೊಂದರೆ ಆಗಲ್ಲ ಕಣೆ, ಅಮ್ಮನವ್ರಿದ್ದಾರೆ. ಎಂತ ಅಂದೇಳಿ ಹೇಳೆ, ಎಂತ ಯೋಚನೆ ಮಾಡ್ತಿದ್ದೆ ಹೇಳೆ. ಈಗ ನಿನ್ ಮುಂದೆ ಲಕ್ಷ್ಮಿ ಸರಸ್ವತಿ ಇಬ್ರು ಪ್ರತ್ಯಕ್ಷ ಆಗಿ ವರ ಕೇಳು ಅಂತಾರೆ. ಇಬ್ರ ಹತ್ರನೂ ವರ ಕೇಳೋ ಆಗಿಲ್ಲ, ಒಬ್ಬರ ಹತ್ರ ಒಂದೇ ಸರ್ತಿ ವರ ಕೇಳ್ಬೇಕು. ಯಾಕಂದ್ರೆ ಇಬ್ರು ಒಬ್ರೇ, ಅವತಾರ ಮಾತ್ರ ಬೇರೆ ಬೇರೆ ಅಷ್ಟೇ. ಯಾರ ಹತ್ರ ವರ ಕೇಳ್ತೀಯ? ವಿದ್ಯೆ ಕೊಡೆಂದೇಳಿ ಸರಸ್ವತಿನ ಕೇಂತೆ. ಜ್ಞಾನ ಮುಖ್ಯ ಅಲ್ದಾ, ಓದೋದ್ ಮುಖ್ಯ. ಆದ್ರೆ ಓದಕ್ಕೆ ದುಡ್ಡು ಬೇಕಲ್ವಾ, ಪುಸ್ತಕ ತಗೊಳಕ್ಕೂ ದುಡ್ಡು ಬೇಕಲ್ವಾ. ಬರೀ ವಿದ್ಯೆ ಇದ್ರೆ ಜೀವನ ನಡೆಯುತ್ತಾ? ನೀನು ಲಕ್ಷ್ಮೀನ ಬೇಡ ಅಂದ್ರೆ ನಿನ್ನ ಹತ್ರ ದುಡ್ಡಿರಲ್ಲ, ಯೋಚನೆ ಮಾಡು. ಹಂಗಾರೆ ದುಡ್ಡು ಕೊಡು ಅಂದೇಳಿ ಲಕ್ಷ್ಮೀನ ಕೇಂತೆ. ದುಡ್ಡನ್ನ ನಿಭಾಯಿಸಕ್ಕೆ, ದುಡ್ಡನ್ನ ಉಳಿಸಿಟ್ಕೊಳ್ಳಕ್ಕೆ ವಿದ್ಯೆ ಬುದ್ಧಿ ಬೇಕು. ಇಲ್ಲೇ ಹೋದ್ರೆ ಎಲ್ಲ ಮೋಸ ಮಾಡಿ ಕಿತ್ಕೊಂಡ್ ಬಿಡ್ತಾರೆ. ದುಡ್ಡಿತ್ತು ವಿದ್ಯೆ ಬುದ್ಧಿ ಇಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ. ಮತ್ತೆಂತ ಮಾಡೋದು, ಎರಡೂ ಬೇಕು. ಅರೆ ಒಂದೇ ವರ ಕೇಳ್ಕ. ಜೀವನನೇ ಹಾಗೆ, ಒಂದು ಬೇಕು ಅಂದ್ರೆ ಇನ್ನೊಂದನ್ನ ಬಿಡ್ಬೇಕು. ಸಹಾಯ ಮಾಡು ಅಂದೇಳಿ ಮತ್ತೆಂತ ಮಾತಾಡ್ತಿದ್ದೆ. ಅಪ್ಪ ಏನ್ ವಿಷಯ ಕೇಳ್ದೆ, ಆಮೇಲೆ ಸರಸ್ವತಿ ಲಕ್ಷ್ಮಿ ವಿಷಯಕ್ ಬಂದೆ. ನಂಗೆ ಗೊತ್ತಿತ್ತೆ ಒಂದ್ ಬೇಕು ಅಂದ್ರೆ ಇನ್ನೊಂದ್ ಬಿಡ್ಕ ಅಂದೇಳಿ. ಪಾಸಾಯಕ ಪರೀಕ್ಷೆಲಿ ಅಂದ್ರೆ ನಿದ್ದೆ ಬಿಟ್ಟು ಓದ್ಬೇಕು, ಸರಿ ಅಲ್ಲ? ನಿಮ್ ತಂದೆ ಯಾರು ಅಂತ ಗೊತ್ತಾಯ್ತು ನನಗೆ, ನನಗ್ ಸಿಕ್ಕಿದ್ರು. ಹೌದಾ? ಎಲ್ಲಿ ಎಲ್ಲಿದ್ರ ಅಪ್ಪಯ್ಯ? ಕಾಂಬೋಕ್ ಹೆಂಗಿದ್ರು? ನಾ ಇಲ್ಲಿ ಉಪವಿಷ ಗೊತ್ತಿತ್ತ ಅವ್ರಿಗೆ, ನಮ್ಮ ಮದಿ ಅಪ್ಪ ವಿಷಯ ಹೇಳಿದೆ ಅವ್ರಿಗೆ. ಅಪ್ಪಯ್ಯ ತಿಕ್ರ, ನೀನ್ ಕರ್ಕೊಂಡು ಹಾಗೆ ನಾ ಕಾಣ್ಕ ಅಪ್ಪಯ್ಯನ. ಅಪ್ಪಯ್ಯ ತಿಕ್ರ, ಅಪ್ಪಯ್ಯ ತಿಕ್ರ, ಅಪ್ಪಯ್ಯ ತಿಕ್ರ. ನೋಡ್ದ್ಯ, ಸದಾನಂದನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವ್ನ್ ಕೊಟ್ಟಿದ್ ಹೂ ಇಟ್ಕೊಂಡು ಕನಸು ಕಾಣ್ತಿದ್ದೆ. ನಿಮ್ ಅಪ್ಪಯ್ಯ ಸಿಕ್ಕಿದ್ರು ಅಂದ್ಕೊಡ್ಲೆ ಅವನನ್ನ ಮರ್ತ್ಬಿಟ್ಟೆ. ಇದೇ ಕಣೆ ಜೀವನ, ಒಂದ್ ಸಿಗತ್ತೆ ಇನ್ನೊಂದ್ ಹೋಗತ್ತೆ. ದುಡ್ಡು ಉಪಕಾರ ಮಾಡ್ದೆ ಅಪ್ಪಯ್ಯ ನುಡ್ಕಿ. ಉಪಕಾರ ಮಾಡ್ದವ್ರಿಗೆ ಸಹಾಯ ಮಾಡ್ಕಂದೇಳಿ ಅಜ್ಜಿ ಹೇಳ್ತ್ಲು. ಹೇಳು, ನಾ ಎಂತ ಮಾಡ್ಕ ಹೇಳು. ಸದಾನಂದನ ಮದ್ವೆ ಆಗಲ್ಲ, ಈ ಮದ್ವೆ ಬೇಡ ಅಂತ ಹೇಳ್ತೀಯಾ? ಎಂತಕ್ಕೆ? ನಿನ್ನ ಒಳ್ಳೇದಕ್ಕೆ ಅಕ್ಷತ, ಮದ್ವೆ ಬೇಡ ಅಂತ ಹೇಳ್ತೀಯಾ? ನಿನ್ ಜೀವನ ಮುಖ್ಯ ಕಣೆ, ತಪ್ಪು ತಿಳಿಬೇಡ ನನ್ನನ್ನ. ನಿನ್ನ ಕೆಟ್ಟದ್ ಬಯಸ್ತಿಲ್ಲ, ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಸದಾನಂದನ ಮದ್ವೆ ಆಗಲ್ಲ ಅಂತ ಹೇಳು, ನಿನ್ ಕೈ ಮುಗಿತೇನೆ. ನೀ ಅಂತದ್ದೆ ಆಯ್ತು, ಅತಿ ಬೇಡ ನಂಗೆ. ಸದಾನಂದ ಕಳ್ಸಿದ ಹೂವು ಬಿಸಾಕ್ತೆ ಕಾಣ. ಇಲ್ಲಿ ಕಾಣ, ಬೇಡ ನಂಗೆ ಮದಿ. ನಂಗೆಂತ ಇಲ್ಲಿಯೇ ಮದಿ ಆಗು ಅಂದ್ರು ಒಪ್ಕೊಂಡೆ. ಎಂತ ಕನ್ಸು ಪನ್ಸು ಇಲ್ಲಿಯೇ ನಂಗೆ. ನೀನು ಮುಖ್ಯ ನಂಗೆ, ನೀ ಎಂತ ಹೇಳಿದ್ರು ಅದ್ರೊಳಗೆ ಒಳ್ಳೇದಿರ್ತು. ಬೇಡ ನಂಗೆ ಮದಿ. ದೇವಸ್ಥಾನದ ಗರ್ಭಗುಡಿಗೆ ಪತ್ರಿಕೆ ತಲುಪಿಸಿದ್ನ ಕಣೆ.
ಮೊದಲನೇ ಲಗ್ನ ಪತ್ರಿಕೆನ ಅಮ್ಮನವ್ರ ಪಾದಕ್ಕೆ ಅರ್ಪಿಸಿದಂಗೆ ಆಯ್ತು. ಇನ್ನು ಲಗ್ನ ನಿರ್ವಿಘ್ನವಾಗಿ ನೆರವೇರುತ್ತೆ. ರೀ, ತಮ್ಮ ಸುಖಾಗಮನವನ್ನು ಬಯಸುವ ಬಿಕ್ಲ ರಾಗೋ ಅಂತ ನಮ್ಮ ಅಣ್ಣನ ಹೆಸರು ಹಾಕ್ಸೋದಲ್ವೇನ್ರಿ? ನೊಂದ್ಕೋತಾನೆ ಪಾಪ, ಶುಭ ಕಾರ್ಯದಲ್ಲಿ ಯಾರು ನೊಂದ್ಕೋಬಾರ್ದು. ನಿಮ್ಮ ಅಣ್ಣ ನೊಂದ್ಕೊಳ್ತೇನೆ ಅಂತ ಲಗ್ನ ಪತ್ರಿಕೆ ಅವನ ಹೆಸರು ಹಾಕಿದ್ರೆ ನಾವು ನೊಂದ್ಕೋಬೇಕಾಗತ್ತೆ. ಲತ್ತೆ ಕಣೆ ನಿಮ್ಮ ಅಣ್ಣ, ನಮ್ಮ ಮೊದಲು ಏನಾಗಿತ್ತು ಹೇಳೋ? ಅವನ ಹೆಸರು ಹಾಕಿದ್ವಾ, 30 ಮಾರು ಹೂ ಬೇಕು ಅಂತಂದ್ರೆ 6 ಮಾರು ಸಿಕ್ಕಿದ್ದು ಮಾರ್ಕೆಟ್ ನಲ್ಲಿ ಅಂತ ದುಡ್ಡು ಉಳಿಸಕ್ ಹೇಳ್ದ. ಹಾಸಿಗೆ ಹಾಕಿದ್ರೆ ದಿಂಬಿಗಿಲ್ಲ, ದಿಂಬಿಗೆ ಹಾಕದ ಹಾಸಿಗೆಗಿಲ್ಲ. ನಿಮ್ಮ ಅಣ್ಣ ಸವಾಸನೆ ಬೇಡ ಕಣೆ. ಜೊತೆಗೆ ಛತ್ರ ಬುಕ್ ಮಾಡಿದ್ದು ನಿಮ್ಮ ಅಣ್ಣ. ಆ ಛತ್ರದಲ್ಲಿ ರೂಮ್ಗೆ ಚಿಲ್ಕನೇ ಇರ್ಲಿಲ್ಲ. ನಾನು, ನೀನು, ನಿಮ್ಮಪ್ಪ, ನಿಮ್ಮಮ್ಮ ಒಟ್ಟಿಗೆ ಮಲಗಿದ್ವಿ. ನಿಮ್ಮಪ್ಪ ರಾತ್ರಿ ಇಡೀ ಗೊರ್ಕೆ, ನಾವು ರಾತ್ರಿ ಇಡೀ ಎಲ್ಲ ಎದ್ದಿದ್ವಿ. ಬೆಳಿಗ್ಗೆ 4 ಗಂಟೆಗೆ ನಿಮ್ಮ ಅಪ್ಪ ಅಮ್ಮ ನೀರು ಕಾಯ್ಸಕ್ಕೆ ಅಂತ ಹೋದ್ರು. ಆಗ ಶುರುವಾಯ್ತು ನಮ್ಮಿಬ್ಬರದು ಫಸ್ಟ್ ನೈಟ್. ಪಿಂಡ ಕಡೆ ನಿಮ್ಮ ಅಣ್ಣಂದು ಹೆಸರಾಗ್ತಕ್ಕಂಥ ಹೆಸರು ಸದಾನಂದ ಇದ್ರ. ಅಯ್ಯೋ ಅತ್ತೆ ಮಾವ, ನಾವಿಲ್ಲೇ ಕೂತಿದ್ದೀವಿ, ನಮ್ಮನ್ನಲ್ವೇನೆ ಕೇಳ್ಬೇಕಾಗಿರೋದು ಮೊದ್ಲು. ಅತ್ತೆ ಹೇಗಿದ್ದೀರಾ, ಮಾವ ಚೆನ್ನಾಗಿದ್ದೀರಾ ಅಂತ. ಇವಾಗ್ಲೇ ಹಿಂಗೆ ನಾಳೆ ಮಾತಾಡ್ಸೋದಿಲ್ವೇನೋ. ಸುಮ್ಮನೆ ಮಂಗಳ ಗಾಬರಿ ಆಗ್ತಾಳ ಬಾಕ್ಷತ. ಮಂಗಳ ಯಾವಾಗ್ಲೂ ಹಾಗೆ ತಮಾಷೆ ಮಾಡ್ತಾಳೆ. ಅವಳು ಜೋಕ್ಸ್ ಕೂಡ ರೌದ್ರ ಭಾವದಲ್ಲೇ ಹೇಳೋದು. ಸದಾನಂದ ಹೂ ಕಳಿಸಿದ್ದ. ನಶೆ ಏರಿ ಪರಾಗಸ್ಪರ್ಶಕ್ಕೆ ಹೂವೇ ದುಂಬಿಯನ್ನು ಹುಡುಕಿ ಬಂತಂತೆ. ಬಾರಿ ಸ್ಪೀಡ್ ಇದೆ ಕಣ, ನೀನು ಮೇನು ಜಾಕಿಸಬೇಕು, ಓಟ ಸುಲಭ. ಸದಾನಂದ ಇದ್ರ. ಅಯ್ಯೋ ನಗ್ನಗ್ತ ಕೇಳ ಯಾಕೆ ಅಕ್ಷತ, ಒಂಥರ ಇದೆಯಾ? ಏನಾಯ್ತೆ, ಯಾರಾದ್ರೂ ಏನಾದ್ರು ಹೇಳಿದ್ರ? ಎಂತ ಇಲ್ಲ. ದೇವಿ ಸಿಕ್ಕಿದ್ಲ, ಅವಳೇನಾದ್ರು ಅಂದ್ಲ? ಇಲ್ದೆ. ಹೋಗ್ಲಿ, ನಮ್ಮ ಅಕ್ಕ ಭಾವ ಏನಾದ್ರು ಅಂದ್ರೇನೆ? ಅವ್ರೆಂತ ಕಂಬ್ರು? ಎಂತ ಇಲ್ಲ. ಕೇಶವನಾದ್ರು ಬಂದಿದ್ರ? ಇಲ್ಲ. ಯಾಕೆ ಒಂಥರ ಇದೀಯಾ? ಮೊದ್ಲು ಎಷ್ಟು ಲವಲವಿಕೆಯಿಂದ ಓಡಾಡ್ತಿದ್ದೆ, ಮಂಕ ಬಡ್ದಂಗಿದೀಯ. ಏನಾಯ್ತು ಹೇಳೆ, ನಾನು ಯಾರಿಗೂ ಹೇಳೋದಿಲ್ಲ, ಹೇಳು. ಎಂತ ಇಲ್ಲ ಮಾರೆ. ಎಲ್ಲಿದ್ದ ಸದಾನಂದ? ಹಿತ್ತಲಲ್ಲಿದ್ದಾನೆ, ಹೋಗಮ್ಮ. ಕೇಶವನ ಹತ್ರ ಬಗ್ಗೆ ಆ ಹುಡುಗಿ ಬಗ್ಗೆ ಹೇಳದಾನೆ, ಆ ಹುಡುಗಿಗೆ ಹೆದರಿಕೆ ಆಗಮ್ಮ. ಅಯ್ಯೋ ನನಗೆ ಹೆದರಿಕೆ ಆಗ್ತಿದ್ದಾರೆ. ಕೇಶವನ ಹತ್ರ ಎಲ್ಲವನ್ನೂ ವಶಪಡಿಸಿಕೊಳ್ಳೋ ತಂತ್ರ ವಿದ್ಯೆಯನ್ನ ಕಲಿಯೋ ದಾವಂತದಲ್ಲಿದ್ದಾರೆ. ಭಾವ ಇವತ್ತಲ್ಲ ನಾಳೆ ಧರ್ಮಾಧಿಕಾರಿ ಆಗೋದು ಖಂಡಿತ. ಜೈತ್ರ ಮುನಿ ಬರೆದಿರೋ ತಾಮ್ರದ ಹಾಳೆ ಸಿಗೋವರೆಗೂ ಕೇಶವನ ಹತ್ರ ಏನೇನ್ ಮಾಡ್ತಾರೋ ಯಾರಿಗ್ ಗೊತ್ತು. ಅನ್ಸುತ್ತೆ ರೀ, ಕೇಶವನ ಹತ್ರಿಗೆ ದೇವಿನ ಸೊಸೆಯಾಗಿ ಮಾಡ್ಕೊಳ್ಳೋದು ಬೇಕಿಲ್ಲ ಅಂತ. 2 ವಾರ ಆಯ್ತು ಕೇಶವನ ಹತ್ರ ವಾಪಸ್ ಬಂದು. ಅಣ್ಣ ಅತಿಗೆ ದೇವಿ ಸುಚೇಂದ್ರ ಮದುವೆ ವಿಷಯ ಎತ್ತಿದ್ರೆ ಮಾತಾಡಲ್ವಂತ ಕೇಶವನ ಹತ್ರ? ನೀನ್ ಹೇಳ್ದಂಗೆ ದೇವಿನ ಸೊಸೆ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಇಷ್ಟ ಇದ್ದಿದ್ರೆ ಇಷ್ಟೊತ್ತಿಗೆ ಒಪ್ಪಿಗೆ ಕೊಟ್ಟಿರೋರು. ಅದಕ್ಕೆ ಅವ್ರೇನೇನೋ ತಂತ್ರ ಹೇಳ್ದು ಅಪ್ಪನ ವಿರುದ್ಧ ದೇವಿ ಮನಸ್ಸಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸಿದ್ದಾರೆ. ಕೇಶವನ ಹತ್ರ ದೇಶಾಂತರ ಅಂತ ನೆಪ ಹೇಳಿ ಧಾನ್ಯಗಿರಿಯಲ್ಲಿದ್ರು. ನಮ್ಮ ಅಕ್ಷತನು ಧಾನ್ಯಗಿರಿಯವಳೆ. ಅಕ್ಷತ ದೇವಿನ ದಾಳ ತರ ಬಳಸ್ಕೊಂಡು ಇವ್ರೇನೋ ಸಾಧನೆ ಮಾಡ್ತಿದಾರ್ರಿ. ಇಲ್ಲಾಂದ್ರೆ ದೇವಿ ಯಾಕೆ ಅವ್ರ ಅಪ್ಪನ ವಿರುದ್ಧ ತಿರುಗಿ ಬೀಳ್ತಿದ್ಲು? ದಿನಾ ಜಗಳ ಅಂತೀರಿ ಅಪ್ಪ ಮಗಳಿಗೆ ಅವ್ರ ಮನೆಯಲ್ಲಿ. ಈ ಕೇಶವನ ಹತ್ರ ಏನೋ ಮಾಡಿರ್ತಾರೆ ತಮ್ಮ ಸಾಧನೆಗೋಸ್ಕರ. ನನಗಿದೇ ಭಯ ರೀ. ಅಲೆಗಳು ಇಷ್ಟು ದಿನ ಶಾಂತವಾಗಿತ್ತು ಅನ್ಕೊಂಡಿದ್ದೆ, ಇಲ್ಲ ಅಪ್ಪರದಲ್ಲಿ ರೌದ್ರವಾಗಿ ಅಪ್ಪಳಿಸೋದಿಕ್ಕೆ ಇಷ್ಟು ದಿನ ಶಾಂತವಾಗಿತ್ತೇನೋ ಅಂತ ಈಗ ಅನಿಸ್ತಿದೆ ನನಗೆ. ಒಳ್ಳೆ ಕಾಲ್ಗುಣ ಕಣೆ ಅಕ್ಷತ ನಿಂದು. ಬಿಲ್ಗಳು ಬರೋದೇ ಇಲ್ಲ, 6 ತಿಂಗಳು ಮದುವೆನ ಮುಂದೆ ಹಾಕ್ಬಿಡೋಣ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಬಿಲ್ಗಳು ಕ್ಲಿಯರ್ ಆಯ್ತು. ಹೇಗಿದೆ ಚಿನ್ನದ ಸರ, ನಿನಗೆ ಅಂತಾನೆ ತಂದೆ ಕಣೆ? ಆಯ್ತು, ನಂಗೆ ಆಸೆ ಇಲ್ಲಿಯೇ. ಯಾಕೆ ಬೇಡ, ನಿಮ್ ಮುಜುಗರ ಎಲ್ಲ ಇಲ್ಲಿಗೆ ಬಿಟ್ಬಿಡು, ನಾಳೆ ಮದುವೆ ಆಗೋಣ. ನೀನು ಪ್ರೀತಿಯಿಂದ ತಂದ್ರೆ ಬೇಡ ಅಂತಾರ? ಎಂತದ್ದು ನಂಗೆ ಬೇಡ. ಹಾಯ್. ಯಾಕೆ, ಹುಷಾರಿಲ್ವಾ? ಬಾ ಡಾಕ್ಟರ್ ಹತ್ರ ಹೋಗೋಣ. ಎಂತ ಆಯ್ಲ, ಸಮ ಇದ್ದೆ ನಾನು. ಮನೇನ್ ಸ್ವಲ್ಪ ಬದ್ಲು ಮಾಡಿಸ್ಬಿಡೋಣ ಅಂತಿದ್ದೀನಿ. ರೂಮ್ ಸ್ವಲ್ಪ ಚಿಕ್ಕದಾಯ್ತು, ಅದು ಸ್ವಲ್ಪ ದೊಡ್ಡದು ಮಾಡಿಸ್ಬೇಕು. ಆಮೇಲೆ ಪೇಂಟ್ ಮಾಡಿಸ್ಬೇಕು ಅಂತಿದ್ದೀನಿ. ನೀನ್ ಯಾವ ಬಣ್ಣ ಅಂತೀಯೋ ಆ ಬಣ್ಣನೇ ಹೊಡಿಸ್ತೀನಿ. ಹೇಳು, ಯಾವ ಬಣ್ಣ ಹೊಡಿಸ್ಲಿ? ನನ್ನ ಎಂತ ಕೇಳ್ಬೇಡಿ. ನೀನ್ ಆರ್ಡರ್ ಮಾಡ್ತಿರ್ಬೇಕು, ನಾನ್ ಅದನ್ನೆಲ್ಲ ಪೂರೈಸ್ತಿರ್ಬೇಕು. ಅದ್ ಬಿಟ್ಬಿಟ್ಟು ಹಿಂದಿನ ಮನೆ ರುಕ್ಕಮಂತಾರ, ಎಲ್ಲ ಶಿವನಿಚ್ಛೆ, ನಂದೇನು ಇಲ್ಲ, ನನ್ಗೇನು ಬೇಡ ಅಂತ ಕೂರಕ್ಕಾಗತ್ತಾ? ಕೈ ಬಿಡಿನಿ, ನನ್ ಕೈ ಹಿಡಿಬೇಡಿ.
ಅದು ಡಿಪೋದಲ್ಲಿ ಮರದ ಕೆಲಸ ಮಾಡಿ ಮಾಡಿ ಕೈ ಸ್ವಲ್ಪ ಹೊರಟಾಗ್ಬಿಟ್ಟಿದೆ. ನಾನು ಕಳಿಸಿದ ಗುಲಾಬಿ ಹೂ ಸಿಕ್ತಾ? ಮಾತಾಡಿ ಮೂಕಮ್ಮ. ನಾನೊಂದು ಮಾತ್ಕೆಂತೆ, ತಪ್ಪು ತಿಳ್ಕಂತಿಲ್ಲ ಅಲ್ದ ನೀವು? ನೀನ್ ಮಾತಾಡಿಲ್ಲ ಅಂದ್ರೆ ತಪ್ಪು ತಿಳ್ಕೊತೀನಿ. ನೀನ್ ಮಾತಾಡ್ತಿರ್ಬೇಕು, ನಾನು ಕೇಳ್ತಾ ಇರ್ಬೇಕು. ಹೇಳು ಅದೇನು ಅಂತ. ಬೈಯೋಕಾಗ ನೀವು ನಂಗೆ? ಬೈಯಲ್ಲ ಹೇಳೆ. ನನಗೆ ಮತಿ ಬೇಡ. ತಮಾಷೆ ಮಾಡ್ತಿದ್ಯಾ? ಇಲ್ಲ, ನನಗೆ ಮತಿ ಬೇಡ. ನಂಗೆ ಮದಿ ಹಬ್ಬಕ್ಕೆ ಇಷ್ಟ ಇಲ್ಲ. ತಮಾಷೆ ಮಾಡ್ತಿಲ್ಲ, ಸತ್ಯ ಹೇಳ್ತಿದ್ದೆ. ನನಗೆ ಮದಿ ಬೇಡ. ಯಾಕೆ ಬೇಡ? ಮದ್ವೆ ಯಾಕೆ ಬೇಡ ಅಂದೆ? ಏನ್ ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ಯಾ? ಹೋಗಿ ಬಂದು ಮದ್ವೆ ಆಗ್ತೀನಿ, ಮದ್ವೆ ಆಗಲ್ಲ, ಮದ್ವೆ ಆಗ್ತೀನಿ, ಮದ್ವೆ ಆಗಲ್ಲ ಅನ್ನಕ್ಕೆ ನನ್ ಮನಸ್ಸನ್ ಕಸ ತೊಟ್ಟೇನೆ? ಏನ್ ಹೇಳಿದ್ರು ಬೇಜಾರ್ ಮಾಡ್ಕೊಳ್ಳೋಣ ಅನ್ನಕ್ಕೆ? ಗೊತ್ತಾಗ್ಬೇಕು ನನ್ಗೆ ಇವತ್ತು ಯಾಕೆ ಮದ್ವೆ ಬೇಡ ಅಂತಿದ್ಯಾ ಅಂತ. ಹೇಳೆ, ಯಾವನೇನೆ ಅಂದ ನನ್ ಮದ್ವೆ ಬಗ್ಗೆ ಹೇಳಿದ್ರೆ ಸರಿ? ಇವತ್ತು ನಿನ್ನ ಕೆಟ್ಟಿರೋದು ಹೇಳೆ. ಯಾಕೋ ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಕಿರ್ಚಾಡ್ತಿದ್ಯಾ? ಮೈ ಮೇಲೆ ದೇರ್ ಬರ್ತಿದೆ, ಅದಕ್ಕೆ ಕೂಗಾಡ್ತಿದೀನಿ. ಯಾಕೆ ತಟ್ಬಿಟ್ಟಿನಿ ಬೋಸ್ ಹುಡುಗಿ? ಏನಾಗಿದೆ ನಿಂಗೆ? ಮದ್ವೆ ಬೇಡ ಅಂತಿದ್ದ ನೋಡಮ್ಮ. ಏನ್ ಆಟನ? ನೋವಾಗಲ್ವಾಮ್ಮ? ಮದ್ವೆ ಆದ್ಮೇಲೆ ಹೇಗಿರ್ಬೇಕು ಅಂತ ನೂರಾರು ಕನ್ಸ್ಗಳು ಇಟ್ಕೊಂಡಿದ್ದೀನಿ. ಈಗ ಮದ್ವೆ ಬೇಡ ಅಂದ್ರೆ ನನ್ಗೆ ಉಚ್ಚುಡಿಬೇಕು ಅಂತಾನ? ಯಾಕೆ ಅಕ್ಷತಾ, ನಾನು ನಿಂಗೆ ಅವತ್ತು ಹೇಳಿದ್ನಲ್ಲೆ ಈ ಮದುವೆಗೆ ಯಾವ ಸಮಸ್ಯೆನೇ ಇಲ್ಲ, ನೀನೇ ನಮ್ಮನೆ ಸೊಸೆ, ನಿನ್ಗೇನು ಅನ್ನಲ್ಲ ಅಂತ. ಯಾಕೆ ಮದುವೆ ಬೇಡ ಅಂದೆ? ಎಲ್ಲ ಸರಿ ಹೋಗಿತ್ತಲ್ಲೇ. ಇವಳನ್ನು ಕೇಳಿದ್ರೆ ಇವಳೇನ್ರಿ ಹೇಳ್ತಾಳೆ? ಸದಾನಂದನ್ ಬಗ್ಗೆ ನಮ್ ಬಗ್ಗೆ ಇಲ್ಲದ ಹೇಳಿ ಯಾರೋ ತಲೆ ಕೆಡಿಸಿರ್ತಾರೆ, ಹೆದರಿಸಿರ್ತಾರೆ. ಇವಳು ಹೆದರ್ಕೊಂಡಿರ್ತಾಳೆ, ಹೆದರ್ಕೊಂಡು ಈ ಮದುವೆ ಬೇಡ ಅಂತ ಹೇಳಿರ್ತಾಳೆ. ಮೇಲೆ ಹೊಟ್ಟೆ ಕಿಚ್ಚಿರೋದ ಕೆಲಸ ರೀ ಇದೆಲ್ಲ. ಯಾವನ್ನು ಬಿಡಲ್ಲ ನಾನು. ವರ್ಷಗಳು ನನ್ ಮಗನ್ ಮದ್ವೆ ನಿಲ್ಸಕ್ ನೋಡ್ತಾರೆ. ಬಾರೆ ಇಲ್ಲಿ, ಬಾರೆ. ಇವತ್ತು ಇತ್ಯರ್ಥ ಆಗ್ಬೇಕು. ಬಾರೆ ಇಲ್ಲಿ. ಬಾರೆ ಬಾರೆ. ಏನ್ ಅನ್ಕೊಂಡಿದ್ದೀರಿ ಭಾವ? ನಿಮ್ಮನ್ ನೀವು ನಿಮ್ ಮನಸ್ಸಿಗೆ ಬಂದ ಹಾಕೊಂಡಿಸ್ತಿದ್ದೀರಾ ನಮ್ಮನ್ನ? ಏನ್ರಿ ಮಾಡಿದೀವಿ ನಾವು? ಮಾನವಾಗಿ ಬದುಕ್ತಿಲ್ವಾ ನಮ್ಮನೆಯಲ್ಲಿ ನಾವು? ಕೂಗಾಡೋದ್ರಿಂದ ಏನು ಬಗೆಹರಿಯಲ್ವೇ? ಸಮಾಧಾನ ಮಾತಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರೋಣ. ಹಗ್ಗನೂ ಇಲ್ಲ, ಬೆಟ್ಟನೂ ಇಲ್ಲ ಅಂತ ಆಗೋದು ಬೇಡವೇ? ಬೇಡ್ರಿ, ನಿಮ್ಮ ಅಣ್ಣನ ಸಾವಾಸ ಬೇಕಿರ್ಲಿಲ್ಲ ನನಗೆ. ನನ್ ಮಗ ಇಷ್ಟಪಟ್ಟ ಅಂತ ಮುಂದುವರೆದಿದ್ದಷ್ಟೇ. ಈಗ ನೋಡಿದ್ರೆ ನನ್ ಮಗ ಸಾಯ್ತಾ ಇದ್ದಾನೆ ಈ ಮನುಷ್ಯನಿಂದ. ಹೇಗದು ಕಪಾಳಕ್ಕೆ ಹಾಕಿದ್ರೆ ಹೆಂಗಿರ್ಬೇಕು ಗೊತ್ತಾ? ಏನದು ಹಾರಾಟ ಚೀರಾಟ ಎಲ್ಲ ಇಲ್ಲಿ? ನಾನು ಯಾರನ್ನು ಸಾಯಿಸಿಲ್ಲ, ಪ್ರಾಣ ಉಳಿಸಿದ್ದೀನಿ. ಏನಾಯ್ತು ಈಗ? ಎಲ್ಲ ಐಲುಗಳು ತಲಾಟಗಳನ್ನು ತಗೊಂಡ್ಬಂದು ತಲೆ ಹರಟೆ. ನೀವು ಇಂಥ ಮತ್ಸರದ ಪಾರ್ಟಿ ಅನ್ಕೊಂಡಿರ್ಲಿಲ್ಲ ನಾನು. ಒಳ್ಳೆ ಜನ ಅನ್ಕೊಂಡಿದ್ದೆ ನಿಮ್ಮನ್ನ. ಹಲ್ಲು ತಿಳಿಸ್ಬಿಡ್ತೀನಿ ಮಂಗ. ಇವ್ರ ಬಗ್ಗೆ ಏನಾರು ಅಂದ್ರೆ ಏನು ಯೋಗ್ಯತೆ ಇರೋದು ಇವ್ರು ನನ್ನಕ್ಕೆ? ನಾವೇನ ಅವಲಕ್ಕಿ ತಿಂತಿರಲ್ಲಕ್ಕ, ನಮಗೂ ಕೈ ಇದೆ. ಹೋಗ್ತಾ ಇರು, ಹೋಗ್ತಾ ಇರು. ಇವಳು ಬಂದು ಸದಾನಂದನ ಹತ್ರ ಈ ಮದುವೆ ಬೇಡ ಅಂತ ಹೇಳಿದಾಳೆ. ದಿನದಲ್ಲಿ 300 ಸರ್ತಿ ಇವಳು ಬಂದು ಈ ಮದುವೆ ಬೇಡ ಅಂತಿರ್ಲಿ, ನಾವು 300 ಸರ್ತಿ ಇಲ್ಲಿಗೆ ಬಂದ್ಬಿಟ್ಟು ಈ ಮದುವೆ ಬಗ್ಗೆ ಇತ್ಯರ್ಥ ಮಾಡ್ತಾ ಕೂತಿರ್ತೀವಿ. ಅಷ್ಟ್ರಲ್ಲಿ ನನ್ ಮಗ ಮುದುಕ ಆಗಿರ್ತಾನೆ. ಏನ್ ಹೇಸಿಗೆ ಭಾವ ಇದು? ಕಣಲೆ ನನ್ ಮಗ ಅಕ್ಷತ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ. ಯಾಕೋ ಹೀಗ್ ಮಾಡಿದೆ? ನಾವೇನೋ ಮಾಡಿದೀವಿ. ಯಾರು ದಬ್ಬವು ಇಲ್ಲದೆ ಅಕ್ಷತ ಬಂದು ಯಾಕೋ ಮದುವೆ ಬೇಡ ಅಂತ ಹೇಳ್ತಾಳೆ? ಹೇಸಿಗೆ ಕಣಲೆ, ದಿನ ಬೆಳಗ್ಗೆ ಬಂದು ಮದುವೆ ಬಗ್ಗೆ ಜಗಳಾಡ್ತಿದ್ರೆ ನೋಡಿದ್ರು ಏನ್ ಅನ್ಕೋತಾರೆ? ಹತ್ರು ಈ ಮನೆ ಕಾಲಿಡಲ್ಲ ಅಂತ ಬಂದವನು ವಾಪಸ್ ಹೋದ ಸದಾನಂದ ಗೊತ್ತಾ? ಇದಕ್ಕೆಲ್ಲ ನೀವೇ ಕಾರಣ ಭಾವ. ನನಗ್ ಗೊತ್ತು, ಇವತ್ತು ಇತ್ಯರ್ಥ ಆಗ್ಬಿಡ್ಬೇಕು. ನಮ್ಮನೇಲಿ 3 ಜನ, ನಿಮ್ಮನೇಲಿ 3 ಜನ ಬಿಟ್ರೆ ಅಕ್ಷತಾಗೆ ಊರಲ್ಲಿ ಬೇರೆ ಯಾರ್ದು ಪರಿಚಯ ಇಲ್ಲ. ನೀವಾ ನೀವಾ ಅಂತ ಕೇಳೋ ಬದಲು ಈ ಕಾಯಿ ಹಿಡಿದು ಪ್ರಮಾಣ ಮಾಡಿ. ನೀವೇನಂದ್ರಿ ಅಂತ ನನಗೆ ಗೊತ್ತಾಗ್ಬೇಕು. ಇದನ್ನ ಅಮ್ಮನವ್ರ ಸಾಕ್ಷಿ ಅನ್ಕೊಳ್ಳಿ, ಪ್ರಮಾಣ ಮಾಡಿ ಭವ.